ಸದನದ ಕಲಾಪಗಳಲ್ಲಿ ರಾಜ್ಯಪಾಲರು ಮೂಗು ತುರಿಸುವುದು ಸರಿಯಲ್ಲ. ರಾಜ್ಯ ಮುಜರಾಯಿ ಸಚಿವ ಪರಮೇಶ್ವರ್ ನಾಯಕ್ ವಿಧಾನಸಭೆಯ ಸದನಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನಗಳು ಪಡೆದಿದೆ. ಸದನದಲ್ಲಿ ವಿಶೇಷ ಚರ್ಚೆ ನಡೆಯುತ್ತಿರುವ ವೇಳೆ ಹೀಗೇ ನಡೆದುಕೊಳ್ಳಬೇಕೆಂದು ಸಂವಿಧಾನದತ್ತ ಹುದ್ದೆಯಲ್ಲಿರುವ ರಾಜ್ಯಪಾಲರು ಸದನಕ್ಕೆ ಗಡುವು ವಿಧಿಸುವುದು ಸರಿಯಲ್ಲ. ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಸೃಷ್ಟಿಯಾಗಲು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಾರಣರಾಗಿದ್ದಾರೆ ಎಂದು ರಾಜ್ಯ ಮುಜರಾಯಿ ಸಚಿವ ಪರಮೇಶ್ವರ್ ನಾಯಕ್ ಹೇಳಿದರು. ಅವರು ಕಂಬಸಂದ್ರ ಗ್ರಾಮದ ಕೋಟಿಲಿಂಗೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಸರ್ಕಾರದ ಉಳಿವಿಗಾಗಿ ವಿಶೇಷ ಪೂಜೆ ಸಲ್ಲಿಸಿ ಗೌರ್ಮೆಂಟ್ ಸೇಫ್ ಆಗಿದೆ. ಬಿಜೆಪಿಯವರು ಈ ಸಮ್ಮಿಶ್ರ ಸರ್ಕಾರ ರಚನೆಯಾದ ದಿವಸದಿಂದಲೂ ತಂತ್ರ ಕುತಂತ್ರ ಈ ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಕೇಂದ್ರದಲ್ಲಿ ಅವ್ರ ಸರ್ಕಾರ ಇದೆ, ಎಲ್ಲವನ್ನು ಬಲವಂತದಿಂದ ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಏನೆಲ್ಲ ಪ್ರಯೋಗ ಮಾಡಬೇಕು ಅದನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ಅದನ್ನು ಭಾಳ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನೀತಿಯನ್ನು ಬಿಜೆಪಿಯವರು ಇವತ್ತು ವಾಮ ಮಾರ್ಗದ ಮೂಲಕ ಅವರ ಅಧಿಕಾರದ ಒಂದು ದಾಹ ಎಷ್ಟಿದೆ ಅನ್ನೋದನ್ನು ಈ ಒಂದು ಸರ್ಕಾರದ ಮೇಲೆ ಅವರು ಪ್ರಯೋಗಿಸ್ತಕ್ಕಂಥ ಒಂದು ಅವ್ರು ಹೇಳ್ಕೊತಾ ಇದ್ದಾರೆ. ಸೊ ಯಾವ ವಾಮ ಮಾರ್ಗದ ಮೂಲಕ ಏನೇನು ತಿರುಚಿದಾರೋ ಏನೇನು ಬದಲಾವಣೆ ಮಾಡಿದಾರೋ ಆ ಭಗವಂತನಿಗೆ ಗೊತ್ತು. ಯಾಕಂದರೆ ಭಾಳ ಪವಿತ್ರವಾದಂಥ ಸ್ಥಳ ಇದು ಕೋಟಿಲಿಂಗೇಶ್ವರ. ಸೊ ಹಾಗಾಗಿ ನಡೆದಿದೆ, ನಡೀತಾ ಇದೆ. ಸರ್, ಗವರ್ನರು ಡೆಡ್ಲೈನ್ ಕೊಟ್ಟಿದ್ರು 6 ಗಂಟೆಗೆ ಅಂತ. ಆ ಡೆಡ್ಲೈನು ಮೀರಿದೆ. ಈಗ ಮುಂದಿನ ಗಣತವೆತ್ತ ರಾಜ್ಯಪಾಲರ ಮೇಲೆ ನಮಗೆಲ್ಲ ಗೌರವ ಇದೆ. ಸದನ ನಡೆಯುವಾಗ ಮಧ್ಯಪ್ರವೇಶ ಮಾಡತಕ್ಕಂಥ ಅಧಿಕಾರ ಗವರ್ನರಿಗೆ ಇಲ್ಲ. ಗವರ್ನರು ಅನಾವಶ್ಯಕವಾಗಿ ಸರ್ಕಾರದಲ್ಲಿ ಮೂಗು ತೂರಿಸ್ತಕ್ಕಂಥ ಕೆಲಸ ಮಾಡಬಾರದು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ಹೇಳಿದೆ.